ಪವರ್ ಟಿವಿ ಮಾಡಿದಂತಹ ಪವರ್ಫುಲ್ ಭೇಟಿಗೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರು ಲಂಚಾವತಾರದಲ್ಲಿ ಸಿಕ್ಕಿಬಿದ್ದಿರ್ತಕ್ಕಂಥ ಅದರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮ ಜೊತಿದ್ದಾರೆ. ಸರ್, ಪವರ್ ಟಿವಿ ಒಂದು ಸ್ಟಿಂಗ್ ಆಪರೇಷನ್ ಮಾಡ್ತು, ಅದು ನಿಮ್ಗೆ ಗಮನಕ್ಕೂ ಇರ್ಬೋದು, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ಇವತ್ತು ಕಾಂಗ್ರೆಸ್ ಬಹಳ ಆರೋಪಗಳನ್ನು ಮಾಡಿತು. ಇವತ್ತು ಕಾಂಗ್ರೆಸ್ನ ಶಾಸಕರ ಬಣ್ಣ ಬಟ್ಟ ಬಯಲಾಗಿದೆ. ಭ್ರಷ್ಟಾಚಾರದಲ್ಲಿ ಎಲ್ಲ ಶಾಸಕರು 20 ಶಾಸಕರಿಗಿಂತ ಹೆಚ್ಚು ಜನ ಇವತ್ತು ಹೊರಬಿದ್ದಾರೆ. ಅದರಲ್ಲಿ ಅವರು ಸ್ಟಿಂಗ್ ಆಪರೇಷನಲ್ಲಿ ಸಿಕ್ಕಿರುವಂಥದ್ದು, ಅವರು ಹಣ ತಗೊಂಡಿರುವಂಥದ್ದು, ಅವರ ಹೇಳಿಕೆಗಳು ಗೊತ್ತಾಗಿದೆ. ಕಾಂಗ್ರೆಸ್ ಇವತ್ತು ಭ್ರಷ್ಟಾಚಾರಿಗಳ ಪಾರ್ಟಿ ಅನ್ನೋದಕ್ಕೆ ಸ್ಪಷ್ಟ ಆಗಿದೆ. ಎಲ್ಲ ಶಾಸಕರು ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಇದಕ್ಕೆ ಅವರು ನೇರ ಹೈಕಮಾಂಡೇ ಪಾತ್ರಧಾರಿ, ಅವ್ರದ್ದೇ ನೇರವಾಗಿರ್ತಕ್ಕಂಥ ಕಾರಣಗಳಿದೆ. ಯಾಕೆಂದರೆ ಅವರು ಬೇಳಲ್ಲಿರುವವರು, ಅವರು ಭ್ರಷ್ಟಾಚಾರಿಗಳೇ. ಹಾಗಾಗಿ ಇವರು ಶಾಸಕರು ಮಾಡುವಂಥದ್ದು ಸಹಜವಾಗಿದೆ. ಹಾಗಾಗಿ ಇವತ್ತು ಶಾಸಕರು, ಕಾಂಗ್ರೆಸ್ನ ಶಾಸಕರ ಅಧಪತನಗಳು ಕಾಣ್ತಾ ಇದೆ. ಭ್ರಷ್ಟಾಚಾರದಲ್ಲಿ ಎಲ್ಲ ಶಾಸಕರು ವಿಧಾನ ಅವರ ಇದರಲ್ಲಿ ಯಾವುದರಲ್ಲಿ ಶಾಸಕ ಭವನದಲ್ಲಿ ಹಣ ತಗೊಂಡು ಸಿಕ್ಕಿಕೊಂಡಿದ್ದಾರೆ. ಹಾಗಾಗಿ ಹೇಳಿದೆ, ಇವತ್ತು ಭ್ರಷ್ಟಾಚಾರಿಗಳ ಪಾರ್ಟಿ ಕಾಂಗ್ರೆಸ್ ಆಗಿದೆ. ಇವತ್ತು ಪವರ್ ಟಿ ವಿ ಮಾಡಿರುವಂಥ ಈ ಭ್ರಷ್ಟಾಚಾರದ ಇದರಲ್ಲಿ ಅವರೆಲ್ಲರೂ ಸಿಲುಕೊಂಡಿದ್ದಾರೆ. ಈಗ ಯಾರು ಭ್ರಷ್ಟಾಚಾರಿಗಳು ಅನ್ನುವಂಥದ್ದು ಜನರ ಸ್ಪಷ್ಟ ಬಂದೇ ಬಂದಿದೆ. ಕೊನೆಯದಾಗಿ, ಏನು ಈಗ ನಿಮ್ಮ ಮೇಲೆ 40% ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇತ್ತು, ಈಗ ಇದಕ್ಕೆ ಯಾವ ರೀತಿ ನೀವು ಕಾಂಗ್ರೆಸ್ ನಾಯಕರಿಗೆ ಹೇಳ್ತೀರಾ? ಇವತ್ತು ಕಾಂಗ್ರೆಸ್ 80% ಪಾರ್ಟಿ ಅನ್ನುವಂಥದ್ದು ಗೊತ್ತಾಯಿದೆ. 80% ಶಾಸಕರು ಅವ್ರದ್ದು ಭ್ರಷ್ಟಾಚಾರದಲ್ಲಿ ಸಿಲುಕೊಂಡಿದ್ದಾರೆ. ಹಾಗೆ 80% ಪಾರ್ಟಿ ಕಾಂಗ್ರೆಸ್. ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ ವೇನ್, ಪವರ್ ಟಿವಿ, ಬೆಂಗಳೂರು.